ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರುವಂಥ ದೂತ ವೆಬ್ ಸೀರೀಸ್ನ ಅಂತಿಮ ಅಧ್ಯಯನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ಏಳು ಅಧ್ಯಯನಗಳನ್ನು ಕೂಡ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ಏಳರ ಥರನೇ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫಸ್ಟ್ ಎಪಿಸೋಡ್ ಇಂದನೂ ಕೂಡ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕೆ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗ್ ದ ವಿಡಿಯೋ ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಕಂಗಾಲಾಗಿ ಕೂತಿರುವಂತ ಪ್ರಿಯಾನ ತೋರಿಸ್ತಾರೆ ಹಾಗೆ ಸಾಗರ್ ಕೊಟ್ಟೋಗಿರೋ ಅಂತ ನ್ಯೂಸ್ ಪೇಪರ್ನ ಪ್ರಿಯಾ ತದೇಕ ಚಿತ್ರದಿಂದ ನೋಡ್ತಾನೆ ಇರ್ತಾಳೆ ಪ್ರಿಯಾಳ ಫಾದರ್ ಕೂಡ ಪ್ರಿಯಾಗೆ ಬಂದು ಸಮಾಧಾನ ಮಾಡ್ತಿರುವಾಗ್ಲೇ ಡೋರ್ ನಾಕ್ ಆದಂತ ಸೌಂಡ್ನ ಕೇಳಿಸ್ಕೊಂಡಂಥ ಪ್ರಿಯಾಳ ಫಾದರು ಡೋರ್ ಓಪನ್ ಮಾಡಲಿಕ್ಕೆ ಅಂತ ಅಲ್ಲಿಂದ ಎದ್ದೋಗ್ತಾರೆ ಆಗ್ಲೇ ಪ್ರಿಯಾಳ ಮನೆ ಹತ್ರ ಬಂದಿರೋಂತ ಅಂತ ತಕ್ಕ ಪ್ರಿಯಾಳ ಹತ್ರ ಇರೋ ಅಂಥ ನ್ಯೂಸ್ ಪೇಪರ್ ಥರನೇ ಆ ಒಂದು ಸಿ ಸಿ ಕ್ಯಾಮ್ರಾನ ದಿಟ್ಟಿಸಿ ನೋಡ್ತಾನೆ ಆಚೆ ಕಡೆ ಹೋದಂಥ ಪ್ರಿಯಾಳ ಫಾದರ್ ಕೂಡ ಜೋರಾಗಿ ತರ ಸೌಂಡ್ ಆಗಿದ್ದರಿಂದ ಆಚೆ ಬಂದಂಥ ಪ್ರಿಯಾಳ ಕಣ್ಣಿಗೆ ಅವ್ರ ತಂದೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋದು ಕಾಣಿಸುತ್ತೆ ನೋಡ್ತಾ ಇರುವಾಗ್ಲೇ ಬಂದಿರೋಂಥ ಆಗೋಂತ ಪ್ರಿಯಾ ಈಗ ಕನಸಿ ಅನ್ನೋದನ್ನು ಕೂಡ ಕನ್ಸಿಡರ್ ಆಗಿ ತೊಗೊಳ್ತಾನೆ ಮುಖ ಮುಸುಡಿ ನೋಡ್ದನೇ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಹಾಗೆಯೇ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು ನಿನಗೆ ಆದರೆ ನಾನು ತೊಗೊಂಬಂದಿರೋ ಮಗು ಯಾವುದು ಅಂತ ನಿನಗೆ ಗೊತ್ತಿರ್ಬೋದು ಏಕೆಕೆ ಹಾಸ್ಪಿಟಲಲ್ಲಿ ಬೆಂಕಿ ಿ ಹಚ್ ನಿನ್ನ ಫ್ರೆಂಡ್ ಅನ್ನ ಹೇಗಾದ್ರೂ ಸರಿ ಮುಚ್ಚಾಕಬೇಕು ಅಂತ ಆ ಒಂದು ಮಕ್ಕಳಲ್ಲಿ ನನ್ನ ಮಗುನೂ ಕೂಡ ಸತ್ತೋಗಿದೆ ಇನ್ಸೂರೆನ್ಸ್ ದುಡ್ಡಿಗೋಸ್ಕರ ಹಾಸ್ಪಿಟಲ್ ಬೆಂಕಿ ಇಟ್ಟಂತ ವ್ಯಕ್ತಿನ ಬಚಾವ್ ಮಾಡೋದಕ್ಕೆ ನೀನು ಅಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಲ್ವಾ ಆ ಒಂದು ಕಷ್ಟದ ಪ್ರತಿಫಲ ಹೇಗಿದೆ ಅಂತ ಮಗುವಿನ ಮುಖನ ತೆಗೆದು ತೋರಿಸೋವಾಗ ಅದನ್ನ ನೋಡ್ದಂತ ಪ್ರಿಯಾ ಅವನ ಹತ್ರ ಸಾರಿ ಕೇಳ್ತಾಳೆ ಹಾಗೇನೆ ಅವಳಿವಾಗ ಕನ್ಸೀವ್ ಆಗಿರೋದ್ರಿಂದ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಾಳೆ ಇದನ್ನ ನೋಡ್ದಂತ ಆಗೋಂತಕ ನಿನ್ ಮಗು ಮೇಲೆ ಮಾತ್ರ ಪ್ರೀತಿನ ನಮ್ಮಂತರ ಮಗುಗೆ ಏನಾದ್ರೂ ಪರವಾಗಿಲ್ಲ ಇದ್ರು ಪರವಾಗಿಲ್ವಾ ಅಂತ ಹೇಳ್ದಂತವನು ಅವ್ನ ಕೈಲಿದ್ದಂತ ಕತ್ತಿನ ಜೋರಾಗಿ ಬೀಸ್ತಾನೆ ಸೀನ್ ಕಟ್ ಮಾಡಿದ್ರೆ ಮಲಗಿದ್ದಂತ ಪ್ರಿಯಾಗೆ ತುಂಬಾ ಗಾಬರಿಯಿಂದ ಅವಳು ಹೊಟ್ಟೆನ ಇಡ್ಕೊಂಡು ಎದೊಳ್ತಾಳೆ ಅವಳು ಕಂಡಂತ ಅತಿ ಕೆಟ್ಟ ಕನ್ಸಾಗಿರತ್ತೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಸಾಗರ್ ಫಾರ್ಮ್ ಹೌಸ್ನ ತೋರಿಸ್ತಾರೆ ಬಂದಿರೋ ಅಂಥ ಟೆಂಪೋ ವ್ಯಕ್ತಿ ಸರ್ ಇದನ್ನು ಸೇರಿಸಿ ಮೂರು ಟ್ರಿಪ್ ಬಂದಿದ್ದೀನಿ ಅಂತ ಅವ್ನು ತೊಗೊಂಡು ಬಂದಿರೋ ಅಂಥ ಪೇಪರ್ಗಳನ್ನೆಲ್ಲ ಸಾಗರ್ ಕೈಲಿ ಕೊಡ್ತಾನೆ ಹಾಗೆಯೇ ತೂಕಕ್ಕೆ ಹಾಕಿರೋ ಪೇಪರ್ ಆದರೂ ಪರವಾಗಿಲ್ಲ ಸರ್ ಈ ರೀತಿ ಆಯ್ಕೊಂಬರೋ ಪೇಪರ್ ಆದರೆ ತುಂಬಾ ಕಷ್ಟ ಆಗುತ್ತೆ ಈ ಪೇಪರೆಲ್ಲ ಯಾಕೆ ಬೇಕು ನಿಮಗೆ ಅಂತ ಕೇಳೋವಾಗ ಸಾಗರು ಆ ತಂದಿರೋ ಅಂಥ ಪೇಪರ್ನಲ್ಲಿ ಅವನ ಹೆಸ್ರು ಇರೋದನ್ನ ನೋಡಿದಂಥವನು ಆ ಪೇಪರ್ ತೆಗೆದು ಓದಬೇಕಾದ್ರೆ ಅಲ್ಲಿಗೆ ಬಂದಂಥ ಸಾಗರ್ ಫಾದರು ಪುನಃ ನಿನಗೆ ಹೇಳಿಲ್ವಾ ಜರ್ನಲಿಸಂ ಮಾಡಬೇಡ ಅಂತ ಆದರೂ ನನ್ನ ಮಾತು ಕೇಳಲ್ವಾ ಅಲ್ವಾ ಅಂತ ಹೇಳಿ ಪೇಪರ್ನೆಲ್ಲ ಅರ್ಧ ಹಾಕೋದಕ್ಕೆ ಶುರು ಮಾಡ್ತಾರೆ ಸೊ ಸಾಗರ್ಗೆ ಓದಕ್ಕೂ ಬಿಡದೆ ಇರೋದ್ರಿಂದ ತುಂಬಾನೇ ಕೋಪ ಬರತ್ತೆ ಅದೇ ಕೋಪದಲ್ಲಿ ಸಾಗರ್ ಅವ್ರ ತಂದೆನ ಬಾಯಿಗೆ ಬಂದಂಗ್ ಬಯ್ಯೋದಕ್ಕೆ ಶುರು ಮಾಡ್ತಾನೆ ಹಾಗೇನೆ ಸತ್ಯಮೂರ್ತಿ ನನ್ನ ಮಗಳನ್ ಸಾಯಿಸದ್ರ ಬದಲು ನಿನ್ನನ್ನಾದ್ರೂ ಸಾಯಿಸಿದ್ರೆ ಕರೆಕ್ಟ್ ಆಗಿರೋದು ಅಂತ ಕೂಡ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಸಾಗರ್ನ ತಾಯಿ ಸಾಗರ್ಗೆ ನೀನ್ ಏನ್ ಮಾತಾಡ್ತಾ ಇದೀಯಾ ಅನ್ನೋದು ಜ್ಞಾನ ಇದೆಯಾ ನಿನಗೆ ಅಂತ ಕೇಳೋವಾಗ ಆದಷ್ಟು ಬೇಗ ಇವ್ರನ್ ಕರ್ಕೊಂಡೋಗಿ ರೂಮ್ ಲಾಕ್ ಹಾಕ್ ಮಾಡಮ್ಮ ಯಾಕೆ ಯಾಕಿಂಗ್ ಆಡ್ತಿದ್ದಾರೆ ಅಂತ ಹೇಳ್ತಾನೆ ಸೊ ಇದ್ರಿಂದ ತುಂಬಾ ಬೇಜಾರಾದಂತ ಸಾಗರ್ನ ತಾಯಿ ಸಾಗರ್ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕೇಳೋದಕ್ಕೋಸ್ಕರ ಸಾಗರ್ ರೂಮ್ಗೆ ಬರ್ತಾರೆ ಸೊ ಸಾಗರ್ ರೂಮ್ ನಲ್ಲಿ ಇದ್ದಂತ ಅಷ್ಟು ಪೇಪರ್ಗಳನ್ನ ನೋಡಿ ಸಾಗರ್ ತಾಯಿಗೆ ತುಂಬಾನೇ ಶಾಕ್ ಆಗತ್ತೆ ಸೊ ಅದೇ ಗಾಬರಿಲಿ ಸಾಗರ್ ಹತ್ರ ಆದಷ್ಟು ಬೇಗ ಇದನ್ನೆಲ್ಲ ಆಚೆ ಕಡೆ ಹಾಕ್ಬಿಡು ಸಾಗರ್ ಅಂತ ಹೇಳೋವಾಗ ಏನಾಯ್ತಮ್ಮ ನೀನ್ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತ ಸಾಗರ್ ಕೇಳ್ತಾನೆ ಆಗ ನಿಮ್ ತಾತಂಗೂ ಕೂಡ ಇದೇ ತರ ಆಗಿತ್ತು ಸಾಗರ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಅಪ್ಪನ್ ಕೇಳಬೇಕಾದ್ರೆ ಏನೂ ಹೇಳ್ತಾ ಇರ್ಲಿಲ್ಲ ಆದ್ರೆ ನಿಮ್ಮ ಅಪ್ಪನ್ಗೆ ಆಲ್ ಜಮರ್ಸ್ ಬಂದ್ಮೇಲೆ ಯಾವತ್ತಾದ್ರೂ ಒಂದಿನ ನಿನ್ಗೂ ಕೂಡ ಈ ವಿಷಯ ಗೊತ್ತಾಗ್ಬೇಕು ಅಂತ ಹೇಳಿ ನನ್ನ ಹತ್ರ ಎಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಹೇಳಿಟ್ಟಿದ್ರು ಅಂತ ತಿಳಿಸ್ತಾಳೆ ಸಾಗರ್ ಕ್ಯೂರಿಯಾಸಿಟಿ ಇಂದ ಯಾವ ವಿಷಯ ಅಂತ ಕೇಳೋವಾಗ ನಿಮ್ ತಾತ ಕೂಡ ಒಂದು ದೊಡ್ಡ ಜರ್ನಲಿಸ್ಟ್ ಅವ್ರ ನಡೆಸ್ತಿದಂತ ಪೇಪರ್ ಮುಚ್ಚೋಗಿದ್ರಿಂದ ಇವರೇ ಒಂದು ಹೊಸ ಪೇಪರ್ ನ ಶುರು ನ್ಯೂಸ್ ಪೇಪರ್ ನ ಶುರು ಮಾಡಿದ ಸ್ವಲ್ಪ ದಿವಸದಲ್ಲಿ ಅವ್ರ ಸ್ವಂತದವರೆಲ್ಲ ಸಾಯ್ತಾ ಬಂದಿದ್ನ ನೋಡಿದ ಅವ್ರ ತಾತನ್ಗೆ ಮಾನಸಿಕ ಕಾಯಿಲೆ ಅನ್ನೋದು ಶುರು ಆಗಿರತ್ತೆ ಇದರಿಂದ ಬೀದಿಯಲ್ಲಿ ಅಂತ ಚೂರ್ ಚೂರ್ ಪೇಪರ್ ನ ತಗೊಂಡ್ ಬಂದು ಅವ್ರ ರೂಮ್ ಅಲ್ಲಿ ರಾಶಿ ರಾಶಿ ಇಟ್ಕೊಳ್ತಾ ಇರ್ತಾರೆ ಹೀಗೆ ಇರುವಾಗ ಒಂದ್ ದಿವ್ಸಂತ ಸಾಗರ್ ನ ತಂದೆ ಬಂದು ಎಷ್ಟೇ ಸಲ ಬಾಗ್ಲು ತಟ್ಟಿದ್ರು ಕೂಡ ಬಾಗ್ಲು ತೆಗೆದೇ ಇದ್ದಾಗ ವಿಂಡೋ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಸಾಗರ್ನ ತಾತ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇರೋದನ್ನ ಸಾಗರ್ನ ತಂದೆ ಕಣ್ಣಾರೆ ನೋಡಿರ್ತಾರೆ ಹಾಗೇನೆ ಇದೆಲ್ಲದಕ್ಕೂ ಕಾರಣ ನ್ಯೂಸ್ ಪೇಪರ್ ಅಂತ ಅವ್ರ ಮನಸ್ಸಿನಲ್ಲಿ ದೃಢವಾಗಿ ನಿಂತ್ಕೊಂಡ್ ಬಿಟ್ಟಿರತ್ತೆ ಹಾಗೇನೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಸಾಗರ್ ನಮ್ ತಾತನ ಹೆಸರೇನು ಅಂತ ಕೇಳುವಾಗ ಅವ್ರ ತಾಯಿ ಭೂಪತಿ ವರ್ಮ ಅಂತ ತಿಳಿಸ್ತಾರೆ ಸೊ ಈ ಭೂಪತಿ ವರ್ಮ ಬೇರೆ ಯಾರು ಅಲ್ಲ ಸತ್ಯಮೂರ್ತಿ ಅವರ ಪೇಪರ್ ನಲ್ಲೇನೆ ಸತ್ಯಮೂರ್ತಿ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂತ ವ್ಯಕ್ತಿನೇ ಇವ್ರ ತಾತ ಆಗಿರ್ತಾರೆ ಅದೇ ಟೈಮ್ಗೆ ಚಂದ್ರಮೂರ್ತಿ ಅವ್ರ ಮಗ ಸತ್ಯ ಸಾಗರ್ಗೆ ಗೆ ಕಾಲ್ ಮಾಡಿ ಸರ್ ಇವತ್ತಿನ ದಿವಸ ಕಾಲೇಜ್ ನಲ್ಲಿ ಕಾನ್ವೊಕೇಶನ್ ಫಂಕ್ಷನ್ ಇದೆ ಮಿನಿಸ್ಟರ್ ಕೂಡ ಹೊರಟಿದಾರಂತೆ ಬರ್ತೀರಾ ಅಲ್ವಾ ಅಂತ ಕೇಳೋವಾಗ ಹೂ ಸರಿ ಅಂದ ಸಾಗರ್ ಆ ಫಂಕ್ಷನ್ ಹೋಗಕ್ಕೆ ತಯಾರಿ ನಡೆಸ್ತಾನೆ ಬರ್ಬೇಕಾದ್ರೆ ಅವ್ರ ತಂದೆ ಹತ್ರ ಸಾರಿ ಕೂಡ ಕೇಳ್ತಾನೆ ಸಾಗರ್ ಅವ್ರ ಅಮ್ಮನೂ ಕೂಡ ಕೊನೆಯದಾಗಿ ಅನ್ನೋ ರೀತಿ ಹಾಗೆ ಮಾಡಿಕೊಂಡು ನಾನು ಫಂಕ್ಷನ್ ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ ಅವ್ರಮ್ಮ ಹೋಗ್ ಬರ್ತೀನಿ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ಸಾಗರ್ನ ಮುಖದಲ್ಲಿ ಒಂದು ಕಾನ್ಫಿಡೆಂಟ್ ಕಾಣುತ್ತೆ ಸೀನ್ ಕಟ್ ಮಾಡಿದ್ರೆ ಡಿ ಸಿ ಪಿ ಕ್ರಾಂತಿ ಹಾಗೆ ಅವ್ರ ಅಮ್ಮನ ತೋರಿಸ್ತಾರೆ ಅವರ ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳುವಾಗ ಸರ್ಪ್ರೈಸ್ ಅಂತ ಹೇಳ್ತಾರೆ ಹಾಗೇನೇ ಅವ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂತಂದ್ರೆ ನಾವು ಆಲ್ರೆಡಿ ನೋಡಿರೋ ಅಂತ ರಂಗಯ್ಯ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಅಂತಂದ್ರೆ ರಂಗಯ್ಯ ಅವ್ರ ಮನೆಯಲ್ಲಿ ಅಷ್ಟು ಜನ ಸ್ಯೂಸೈಡ್ ಮಾಡ್ಕೊಂಡಿರೋ ರೀತಿ ಬಿಂಬಿಸಿದ್ರು ಕೂಡ ಆ ಒಂದು ಮನೆಯಲ್ಲಿ ಪೋಲಿಯೋ ಅಟ್ಯಾಕ್ ಆಗಿರೋ ಮಗು ಬದುಕಿರುತ್ತೆ ಆ ಮಗುನೇ ಕ್ರಾಂತಿ ಅವರ ತಾಯಿ ಈಗ ಕ್ರಾಂತಿ ಅವರನ್ನ ರಂಗಯ್ಯ ಅವ್ರ ಮನೆಗೆ ಸರ್ಪ್ರೈಸಿಂಗ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ರಂಗಯ್ಯ ಅವ್ರ ಮನೆಗೆ ಬಂದಂತ ಕ್ರಾಂತಿಯ ತಾಯಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಮನೇನ್ ಮಾರು ಅಂತ ಅಂದಿದ್ನಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳೋವಾಗ ನಾನು ಈ ಮನೇನ ಸ್ಟೇ ಇನ್ ಹೌಸ್ ಆಗಿ ಮಾಡ್ಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ನಿನ್ನನ್ನ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ತಿಳಿಸ್ತಾರೆ ಸೊ ಈ ಮನೆನ ಮಾರ್ಪಾಡ್ ಮಾಡ್ಲಿಕ್ಕೆ ಅಂತ ಬಂದಿರೋಂತ ಇಂಟೀರಿಯರ್ ಡಿಸೈನರ್ ಸುಧಾ ಅನ್ನೋರು ಮೇಡಮ್ ಇಷ್ಟೊಳಗಾಗ್ಲೆ ಕೆಲಸ ಆಗ್ತಿತ್ತು ಮಳೆಯಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದೇ ಮಳೆಯಿಂದ ಮೇಲ್ಗಡೆ ರೂಮ್ ನ ಡೋರ್ ಕೂಡ ಬಿದೋಗ್ಬಿಟ್ಟಿದೆ ಆದಷ್ಟು ಬೇಗ ಅದೊಂದು ಫಿಕ್ಸ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ ಅಂತ ತಿಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಫಂಕ್ಷನ್ ಹೋಗ್ತಿದ್ದಂತ ಸಾಗರ್ಗೆ ಫೋನ್ ಮಾಡ್ದಂತ ಸಂಪದ ನ್ಯೂಸ್ ಪೇಪರ್ ನ ಓನರ್ ನಾಲ್ಕ್ ದಿವ್ಸ ಆದ್ರೂ ನಿನ್ ಕೆಲಸಕ್ಕೆ ಬಂದಿಲ್ಲ ಏನ್ ವಿಷಯ ಅಂತ ಕೇಳೋವಾಗ ಸರ್ ನಾನು ರಿಸೈನ್ ಮಾಡ್ತಾ ಇದೀನಿ ಈ ಪೋಸ್ಟ್ ಗೆ ನಾನು ಡಿಸರ್ವಿಂಗ್ ಅಲ್ಲ ಜನಗಳಿಗೆ ಸತ್ಯ ಮಾತ್ರ ಹೇಳಬೇಕು ಅಂತ ನೀವು ಈ ಪೇಪರ್ ನ ಸ್ಟ್ ಮಾಡುದ್ರಿ ಗೊತ್ತು ನಾನು ಸಡನ್ ಆಗಿ ಜಾಬ್ ರಿಸೈನ್ ಮಾಡ್ತಿರೋದು ತಪ್ಪು ಅಂತ ಆದ್ರೆ ನನ್ನ ಜಾಗಕ್ಕೆ ಡಿಸರ್ವಿಂಗ್ ಆಗಿರೋ ಒಂದು ವ್ಯಕ್ತಿನ ಸಜೆಸ್ಟ್ ಮಾಡಬೇಕು ಅಂತ ಇದೀನಿ ಅಂತ ತಿಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಕ್ರಾಂತಿ ಬಂದಿರೋ ಅಂತ ರಂಗಯ್ಯ ಅವ್ರ ಮನೇನ ತೋರಿಸ್ತಾರೆ ಸೊ ಒಳಗೆ ಬಂದಂತ ಕ್ರಾಂತಿ ಅವ್ರ ಅಮ್ಮನಗಂತೂ ಹಳೆ ಫೋಟೋಸ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗತ್ತೆ ಏನೇ ಇಂಟೀರಿಯರ್ ಸುದ ಮೇಲ್ಗಡೆ ಶೆಲ್ಫ್ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಹೇಳಿ ಕ್ರಾಂತಿ ಕೈಗೆ ಕೊಡ್ತಾರೆ ಅದನ್ನ ಚೆಕ್ ಮಾಡ್ತಿದ್ದಂತ ಕ್ರಾಂತಿಗೆ ರಂಗಯ್ಯ ಅವ್ರ ಮನೆಯಲ್ಲಿ ಮೇಡ್ ಆಗಿ ವರ್ಕ್ ಮಾಡ್ತಿದ್ದಂತ ಕಲ್ಪನಾ ಸೂಸೈಡ್ ಮಾಡ್ಕೊಂಡಿದ್ದಂತ ನ್ಯೂಸ್ ನ ಓದಂತ ಕ್ರಾಂತಿಗೆ ಬೇಜಾರಾಗುತ್ತೆ ಹಾಗೇನೆ ಅದರಿಂದನೇ ರಂಗಯ್ಯ ಅವರು ಮೇಡ್ ಕಲ್ಪನಾನ್ಗೆ ಮುಂದೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರತ್ತೆ ಅಂತ ಹೇಳಿ ಅವರ ಅಕೌಂಟ್ ಗೆ ದುಡ್ಡಿಡಬೇಕು ಅನ್ನೋ ಉದ್ದೇಶದಿಂದ ಅಪ್ಲಿಕೇಶನ್ ಫಾರ್ಮ್ ಗೆ ಕಲ್ಪನಾ ಅವ್ರ ಕೈಲಿ ಎಬ್ಬೆಟ್ ಹಾಕಿಸ್ಕೊಂಡಿರ್ತಾರೆ ಆ ಫಾರ್ಮ್ ಕೂಡ ಈಗ ಕ್ರಾಂತಿಗೆ ಸಿಕ್ಕಿರತ್ತೆ ಆ ಒಂದು ಫಾರ್ಮ್ ನೋಡಿದಂತ ಕ್ರಾಂತಿ ಅವ್ರ ಅಮ್ಮನ ಕೈಲಿ ಕೊಟ್ಟು ಮಧ್ಯದಲ್ಲಿ ನೋಡೋದ್ಯಾಮ್ಮ ಹೆಬ್ಬೆಟ್ ಅನ್ನ ಕಲ್ಪನಾ ಹೊತ್ತಿರೋದು ಅದು ಅಲ್ಲದೆ ಓದಕ್ಕೆ ಬರೆಯೋಕೆ ಬರ್ಲಿಲ್ಲಂತ ವ್ಯಕ್ತಿ ಅದ್ ಹೇಗೆ ಹೇಗೆ ಸೂಸೈಡ್ ಲೆಟರ್ ನ ಬರೀತಾಳೆ ಅಂತ ಕ್ರಾಂತಿಗೆ ಇವಾಗ ಆ ಒಂದು ಸೂಸೈಡ್ ಲೆಟರ್ ಮೇಲೆ ಡೌಟ್ ಬರುತ್ತೆ ಮನೆಯ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬಂದಂತ ವ್ಯಕ್ತಿ ಮನೆ ಮೇಲ್ಗಡೆ ಡೋರ್ ಬಿದೋಗಿರೋದ್ರಿಂದ ಅದನ್ನ ಕಾರ್ಪೆಂಟರ್ ಕಳಿಸಿದಿನಿ ಅಲ್ಲಿ ಚಿಲ್ಕಾ ಇಲ್ಲೇ ಉಳಿದೋಗಿದೆ ಅಂತ ಹೇಳಿ ಆ ಚಿಲ್ಕನ ತಂದು ಟೇಬಲ್ ಮೇಲೆ ಇಡ್ತಾನೆ ಸೊ ಆ ಚಿಲ್ಕನ ನೋಡಿದಂತ ಕ್ರಾಂತಿಗೂ ಕೂಡ ಡೌಟ್ ಬರುತ್ತೆ ಯಾಕೆ ಅಂತಂದ್ರೆ ಎಲ್ಲಾ ಚಿಲ್ಕನು ಕೂಡ ಇತ್ತಾಳೆನಲ್ಲಿ ಮಾಡಿದ್ದಾರೆ ಈ ರೀತಿ ಇತ್ತಾಳೆನಲ್ಲಿ ಮಾಡಿದಂತ ಚಿಲ್ಕ ತುಕ್ಕಿಡಿಯಲ್ವಲ್ಲ ಅಂತ ಯೋಚಿಸ್ತಾರೆ ಹಾಗೇನೆ ಆ ಒಂದು ಚಿಲ್ಕ ಕಬ್ನದ್ದು ಅಂತ ಕೂಡ ಗೊತ್ತಾಗ ಹೀಗೇನೆ ಯೋಚಿಸ್ತಿದ್ದಂತ ಕ್ರಾಂತಿ ಆ ಚಿಲ್ಕ ತುಂಬಾ ಲೂಸ್ ಆಗಿರೋದನ್ನ ಕೂಡ ಅಬ್ಸರ್ವ್ ಮಾಡಿ ಇಂಟೀರಿಯರ್ ಸುದಾಗೆ ಈ ಚಿಲ್ಕಾ ಯಾವ ರೂಮ್ ಇಂದು ಅಂತ ಕೇಳೋವಾಗ ಮೇಲ್ಗಡೆ ರೂಮ್ ಇಂದು ಅಂತ ತಿಳಿಸ್ತಾಳೆ ಸೊ ಇಷ್ಟೆಲ್ಲಾ ಡೌಟ್ ಬಂದಮೇಲೆ ಕ್ರಾಂತಿಗೆ ಆಗ್ಲೇನೆ ಕಾನ್ಸ್ಟೇಬಲ್ ರಂಗಾಗೆ ಫೋನ್ ಮಾಡಿ ಇನ್ನೂ ಆಫೀಸ್ ಇರೋದು ಕನ್ಫರ್ಮ್ ಮಾಡಿಕೊಂಡಂತವ್ರು ಬ್ಯಾಕ್ ಸೈಡ್ ಅಲ್ಲಿ ಓಲ್ಡ್ ಕೇಸ್ ಫೈಲ್ ಫೈಲಲ್ಲಿ ಕೇಸ್ ನಂಬರ್ ಒನ್ ಸಿ ಎಸ್ ಏಟ್ ಫೋರ್ ಫೈವ್ ಸೆವೆನ್ ಅನ್ನೋ ರೆಡ್ ಕಲರ್ ಫೈಲ್ನ ಈಗಲೇ ವಿಜಯ್ ಕೈಲಿ ನಾನು ಹೇಳುವಂಥ ಲೊಕೇಶನ್ ಗೆ ಕೊಟ್ ಕಳಿಸೋ ಅಂತ ತಿಳಿಸ್ತಾರೆ ಫೈಲ್ನ ತರ್ಸ್ಕೊಂಡಂತ ಕ್ರಾಂತಿ ಫೈಲ್ ನಲ್ಲಿರುವಂಥ ಅಷ್ಟು ಫೋಟೋಸ್ನ ಕೂಲಂಕುಷವಾಗಿ ಚೆಕ್ ಮಾಡಬೇಕಾದ್ರೆ ಕ್ರಾಂತಿ ಏನು ಅಂತಂದ್ರೆ ರಾಘವಯ್ಯ ಅವರ ಕುತ್ಕಿಗೆಗೆ ಕಟ್ಟಿರೋ ಅಂಥ ನ ತುಂಬಾ ಗಂಭೀರವಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ರೈಟ್ ಹ್ಯಾಂಡ್ ಅವ್ರು ಯಾರು ಕೂಡ ಆ ನ ಕಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಂತವ್ರು ಲೆಫ್ಟ್ ಹ್ಯಾಂಡರ್ ಒಂದು ವ್ಯಕ್ತಿನ ಕರೆದು ನಾಟ್ ಕಟ್ಟು ಅಂತ ಹೇಳಿ ಅವನ ಕೈಲಿ ನಾಟ್ ಕಟ್ಟಿಸಿದಾಗ ಕನ್ಫರ್ಮ್ ಆಗುತ್ತೆ ಇವರೆಲ್ರಿಗೂ ಕೂಡ ಲೆಫ್ಟ್ ಹ್ಯಾಂಡರೇ ನಾಟ್ ಕಟ್ಟಿ ಕೊಲೆ ಮಾಡಿ ಕೂಡ ಸೂಸೈಡ್ ಅಂತ ಹೇಳಿ ಬಿಂಬಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೇನೆ ಕ್ರಾಂತಿ ಅವ್ರ ಅಮ್ಮನ ಹತ್ರ ಅಮ್ಮ ನಮ್ಮ ಫ್ಯಾಮಿಲಿ ಯಾರಾದ್ರೂ ಲೆಫ್ಟ್ ಹ್ಯಾಂಡರ್ಸ್ ಇದ್ರಾ ಅಂತ ಕೇಳೋವಾಗ ಅವ್ರ ತಾಯಿ ಕೂಡ ಯಾರು ಇರ್ಲಿಲ್ಲ ಅಂತ ತಿಳಿಸ್ತಾರೆ ಹಾಗೇನೆ ಈ ರೀತಿ ಕೊಲೆ ಮಾಡೋದ್ರಿಂದ ಯಾರಿಗೆ ಲಾಭ ಆಗ್ಬೋದು ಅಂತ ಯೋಚಿಸ್ತಂತ ಕ್ರಾಂತಿ ಅಲ್ಲಿರುವಂತ ಗ್ರೂಪ್ ಫೋಟೋ ನೋಡೋವಾಗ ಆ ಗ್ರೂಪ್ ಫೋಟೋನ ಇರುವಂತ ಚಕ್ರಪಾಣಿ ಲೆಫ್ಟ್ ಹ್ಯಾಂಡರ್ ಅನ್ನೋದು ಗೊತ್ತಾಗುತ್ತೆ ಈ ಚಕ್ರಪಾಣಿನ ಎಲ್ಲೋ ನೋಡಿದೀನಿ ಅನ್ಸುತ್ತೆ ಅಂತ ಹೇಳೋವಾಗ್ಲೇನೆ ಸೀನ್ ಕಟ್ ಆಗಿ ಕಾಲೇಜ್ ನ ಕಾನ್ವೊಕೇಶನ್ ಫಂಕ್ಷನ್ ಸಾಗರ್ನ ಚಂದ್ರಮೂರ್ತಿ ಅವ್ರ ಮಗ ಸತ್ಯ ತುಂಬಾ ಖುಷಿಯಿಂದ ಇನ್ವೈಟ್ ಮಾಡ್ತಾರೆ ಹಾಗೇನೆ ಸಾಗರ್ ಜಾಬ್ ಆಫರ್ ಬಗ್ಗೆ ನಿನ್ನ ಒಪಿನಿಯನ್ ಏನು ಸತ್ಯ ಅಂತ ಕೇಳೋವಾಗ ನಿಮ್ ಜೊತೆ ಕೆಲಸ ಮಾಡೋದು ನಂಗೆ ಮೊದಲಿಂದನೂ ತುಂಬಾ ಖುಷಿ ಕೊಡೋ ಅಂತ ವಿಷಯ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಸಾಗರ್ ನನ್ನ ಸ್ಪೀಚ್ ಮುಗಿದ್ಮೇಲೆ ನಿನ್ನ ಒಪಿನಿಯನ್ ಹೀಗೆ ಇರುತ್ತಾ ನೋಡ್ತೀನಿ ಅಂತ ಹೇಳಿ ಒಳಗೋಗ್ತಾರೆ ಹಾಗೇನೆ ಚಕ್ರಪಾಣಿನ ನೋಡ್ದಂತ ಕ್ರಾಂತಿ ಅವರನ್ನ ಎಲ್ಲೋ ನೋಡಿದೀನಿ ಅನಸ್ತಾ ಇದೆ ಅಮ್ಮ ಅಂತ ಕೇಳೋವಾಗ ಅವರೇ ಪ್ರಜಾವಾಕು ಪಾರ್ಟಿಯ ಫೌಂಡರ್ ಅಂತ ತಿಳಿಸ್ತಾರೆ ಈಗ ಸಾಗರ್ ಸಪೋರ್ಟ್ ಮಾಡ್ತಾ ಇರೋ ಅಂತ ಮಿನಿಸ್ಟರ್ ಚಕ್ರವರ್ತಿಯ ತಾತನೇ ಈ ಚಕ್ರಪಾಣಿ ಅನ್ನೋದು ಗೊತ್ತಾಗತ್ತೆ ಹಾಗೇನೆ ಕ್ರಾಂತಿ ಅವರಮ್ಮ ಕ್ರಾಂತಿಗೆ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ನಮ್ ತಾತನ್ ವಿರುದ್ಧವಾಗಿ ಅವರು ಚುನಾವಣೆಗೆ ನಿಂತರು ನಮ್ ತಾತ ಸತ್ತೋಗಿದ್ರಿಂದ ಪ್ರತಿಸ್ಪರ್ಧಿನೇ ಇಲ್ದನೆ ಗೆದ್ದುಬಿಟ್ರು ಅನ್ನೋ ವಿಷಯ ಗೊತ್ತಾದಾಗ ಕ್ರಾಂತಿಗೆ ಗೊತ್ತಾಗುತ್ತೆ ತಾತನ್ ಸಾವಿಂದ ಲಾಭ ಸಿಕ್ಕಿದ್ದು ಈ ಚಕ್ರಪಾಣಿಗೆ ಅಂತ ಗೊತ್ತಾಗತ್ತೆ ಆದ್ರೆ ಚಕ್ರಪಾಣಿ ಒಬ್ರೇನೆ ಇಷ್ಟೆಲ್ಲಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಇದರಿಂದ ಮತ್ತೆ ಇನ್ನು ಸ್ವಲ್ಪ ಫೈಲ್ಸ್ ನ ಚೆಕ್ ಮಾಡುವಾಗ ರಮಣ ಘೋಷ್ ಅನ್ನೋ ಹೆಸರು ಗೊತ್ತಾಗತ್ತೆ ಸೊ ಆಲ್ರೆಡಿ ರಮಣ ಘೋಷ್ ಯಾರು ಅಂತಂದ್ರೆ ಈಗ ಸತ್ತೋಗಿರುವಂತ ಅಜಯ್ ಘೋಷ್ ನ ತಾತನೇ ರಮಣ ಘೋಷ್ ಅನ್ನೋದು ರಮಣ ಘೋಷ್ ಚಕ್ರಪಾಣಿ ಇಬ್ರು ಸೇರಿ ತಾತ ತಪ್ಪು ಮಾಡಿದ್ರು ಅಂತ ಅಷ್ಟು ಜನರನ್ನ ಹೇಗೆ ಕನ್ವಿನ್ಸ್ ಕ್ರಾಂತಿಗೆ ಬರುತ್ತೆ ಆಗ್ಲೇನೆ ಪೇಪರ್ನ ಚೆಕ್ ಮಾಡೋವಾಗ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆದಂತ ಭೂಪತಿ ವರ್ಮ ಔದೂರಿ ಅನ್ನೋ ಹೆಸರು ನೋಡಿದವರು ಈ ಹೆಸರನ್ನ ಎಲ್ಲೋ ಕೇಳಿದೀನಿ ಅಲ್ವಾ ಅಂತ ಅನ್ಸೋವಾಗ ಅವ್ರಿಗೆ ಸಾಗರ್ನ ನೆನ್ಪಾಗತ್ತೆ ಆಗ್ಲೇನೆ ಗೆ ಫೋನ್ ಮಾಡಿ ನಿಮ್ ತಾತನ ಹೆಸರು ಏನು ಅಂತ ಕೇಳೋವಾಗ ಇನ್ನು ಸತ್ಯ ಆಗಲ್ಲ ಅಂದಂತ ಸಾಗರ್ ಅವ್ರ ತಾತನ ಹೆಸರು ಭೂಪತಿ ವರ್ಮಾ ಅನ್ನೋದನ್ನ ತಿಳಿಸ್ತಾರೆ ಹಾಗೆಯೇ ಮಿನಿಸ್ಟರ್ ಚಕ್ರವರ್ತಿ ಪ್ರಜಾ ವಾಕು ಫೌಂಡರ್ ಚಕ್ರಪಾಣಿಯ ಮೊಮ್ಮಗ ಅನ್ನೋದನ್ನು ತಿಳಿಸ್ತಾನೆ ಅದಲ್ಲದೆ ಸಿಕ್ಸ್ಟಿ ಇಯರ್ಸ್ ಇಂದ ಇದು ಕಂಟಿನ್ಯೂ ಆಗ್ತಾ ಇರೋದು ಇವಾಗ ಇದು ನನ್ವರ್ಗೂ ಬಂದು ನಿಂತಿದೆ ನಾನ್ ಸಾಯೋದು ಬಿಡೋದ್ರಿಂದ ಇದು ಮುಗಿಯೋದಿಲ್ಲ ಈಗ ನನ್ ಮುಂದೆ ನೂರ್ ಜನ ಜರ್ನಲಿಸ್ಟ್ ಇದಾರೆ ನಾನ್ ಮಾಡೋ ಕೆಲ್ಸದಿಂದ ಒಬ್ಬರಾದ್ರೂ ಬದಲಾಗೇ ಆಗ್ತಾರೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದಂತ ಸಾಗರ್ ಫೋನ್ ನ ಡಿಸ್ಕನೆಕ್ಟ್ ಮಾಡ್ತಾನೆ ಮಿನಿಸ್ಟರ್ ಚಕ್ರವರ್ತಿಗೂ ಕೂಡ ಇನ್ವಿಟೇಷನ್ ಇರೋದ್ರಿಂದ ಅವರು ಕೂಡ ಈ ಒಂದು ಕಾನ್ವೊಕೇಶನ್ ಫಂಕ್ಷನ್ ಅನ್ನ ಅಟೆಂಡ್ ಆಗ್ತಾ ಇರ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಪ್ರಿಯಾ ಮನೇನ ತೋರಿಸ್ತಾರೆ ಪ್ರಿಯಾ ಮನೆಯಲ್ಲಿ ಆಲ್ರೆಡಿ ಆಗೋಂತಕನ ಎಂಟರ್ ಆಗಿರತ್ತೆ ಬಂದಂತವನು ವಾಚ್ಮೆನ್ ಅನ್ನ ಹಾಗೆ ಪ್ರಿಯಾ ತಂದೆನ ಇಬ್ರುನ ಕೂಡ ಹೊಡೆದು ಪ್ರಿಯಾ ಹತ್ರ ಬಂದಿರ್ತಾನೆ ಪ್ರಿಯಾಗೂ ಕೂಡ ತುಂಬಾನೇ ರ್ಯಾಶ್ ಆಗಿ ಹೊಡಿತಾ ಇರ್ತಾನೆ ಅವನು ನಾನು ನೋಡಿದಂಥ ಪ್ರಿಯಾ ಬಂದಿರೋಂಥ ಸ್ಟ್ರೇಂಜರ್ ಹತ್ರ ಪ್ರಿಯಾ ತುಂಬಾ ಸಾರಿ ಕೇಳ್ತಾಳೆ ಹಾಗೆ ಹಾಸ್ಪಿಟಲ್ ನಡೆದಿರೋ ಅಂಥ ಇನ್ಸಿಡೆಂಟ್ ನಲ್ಲಿ ನಂದು ಕೂಡ ಭಾಗ ಇದೆ ದಯವಿಟ್ಟು ನನಗೆ ಕ್ಷಮಿಸು ಅಂತ ಕೇಳಬೇಕಾದ್ರೆ ಹಾಸ್ಪಿಟಲ ಏನು ಹೇಳ್ತಾ ಇದೀಯಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ ನಿನಗೆ ಅಂತ ಹೇಳ್ದಂಥವನು ನಾನು ಅಮೃತನ್ ಗಂಡ ನಿನ್ನ ಗಂಡ ನನ್ನ ಹೆಂಡತಿಗೆ ಏನು ಮಾಡಿದಾನೆ ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳಿ ಅವಳ ಕೈಗೆ ಮೊಬೈಲ್ ಕೊಟ್ಟು ಅಮೃತ ಮಾತಾಡಿರೋ ಅಂಥ ವಿಡಿಯೋನ ನೋಡೋದಕ್ಕೆ ಹೇಳ್ತಾಳೆ ಹಾಗೆ ಆ ವಿಡಿಯೋದಲ್ಲಿ ಅಮೃತ ತಪಾಸ್ ಅವತ್ತು ಈ ಮಗುವಿನ ತಂದೆ ಯಾರು ಅಂತ ಎಷ್ಟೊಂದು ಸಲ ಕೇಳಿದೆ ಅಲ್ವಾ ಅದು ಬೇರೆ ಯಾರೂ ಅಲ್ಲ ಸಾಗರ್ ಪ್ರೆಗ್ನೆಂಟ್ ಆಗೋವರೆಗೂ ಕೂಡ ಅವ್ನು ನಿಜವಾದ ಮುಖವಾಡ ಏನು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ಅಂತ ತಿಳಿಸ್ತಾಳೆ ಹಾಗೇನೆ ನಿನಗೆ ಮೋಸ ಮಾಡಿದ್ನಲ್ಲ ಅನ್ನೋ ಗಿಲ್ಟಿಯಿಂದ ನನಗೆ ಆಗೋದಿಲ್ಲ ತಪಾಸ್ ನಾನು ಸತ್ತೋದ್ರೆ ನಿನಗೆ ಎಷ್ಟು ನೋವಾಗುತ್ತೋ ಅವನಿಗೂ ಕೂಡ ಅಷ್ಟೇ ನೋವಾಗಬೇಕು ಅವನ ವೈಫ್ನ ಅವ್ನಿಗೆ ಗುಡ್ತಿರೋ ಅಂಥ ಮಗುನ ನೀನೇ ಸಾಯಿಸ್ಬೇಕು ನನಗೋಸ್ಕರ ಇದನ್ನ ಮಾಡು ತಪಾಸ್ ಅಂತ ಹೇಳ್ದಂಥವಳು ಅವಳು ಕೂತ್ಕೇನ ಕುಯ್ಕೊಂಡು ಅವಳಲ್ಲೇ ಸತ್ತೋಗ್ಬಿಡ್ತಾಳೆ ಹಾಗೆ ಈ ಕಡೆ ಪ್ರಿಯಾ ತುಂಬಾ ಕಷ್ಟಪಟ್ಟು ಅಮೃತ ಹಸ್ಬೆಂಡ್ ತಪಾಸ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಹಾಗೆಯೇ ವಾಶ್ರೂಮು ಕೂಡ ಹೋಗಿ ಅವಳು ಸಿಟ್ಕೊಂಡು ಕುತ್ಕೋತಾಳೆ ಅಲ್ಲಿಗೂ ಹೋದಂಥ ತಪಾಸ್ ಆ ಡೋರ್ ಹೊಡೆದು ಅವಳನ್ನು ಆಚೆ ಕಡೆ ಕರ್ಕೊಂಡು ಅವನಿಗೆ ಒದ್ದಂಥ ಪ್ರಿಯಾ ಸೀದಾ ಹೋಗಿ ಕಾರ್ನ ಹತ್ಕೊಂಡು ಕುತ್ಕೊತಾಳೆ ಕಾರ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋವಾಗ ಸೀನ್ ಕಟ್ಟಾಗಿ ಈ ಒಂದು ಕಾನ್ವೊಕೇಶನ್ ಫಂಕ್ಷನ್ ಅನ್ನ ತೋರಿಸ್ತಾರೆ ಸೊ ಅಲ್ಲಿರೋಂತ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪೇಪರು ಕಲರ್ ಚೀಟಿಗಳನ್ನೆಲ್ಲ ಬಂದಿರುವಂತಹ ಗೆಸ್ಟ್ ಮೇಲೆ ತುಂಬಾ ಪ್ರೀತಿಯಿಂದ ಎಸೆಬೇಕಾದ್ರೇನೆ ಅಲ್ಲಿ ಇರೋಂತ ಒಂದು ಪೇಪರ್ ಬಂದು ಸಾಗರ್ ಹತ್ರ ಬೀಳತ್ತೆ ಸೊ ಅದನ್ನ ಓದ್ತಂಥ ಸಾಗರ್ ಸೀದಾ ಮಿನಿಸ್ಟರ್ ಕೈಲಿ ಆ ಪೇಪರ್ ಕೊಟ್ಟು ಭಾಷಣ ಮಾಡೋದಕ್ಕೆ ಅಂತ ಹೋಗ್ತಾನೆ ಸೊ ಆ ಪೇಪರ್ನ ಓದಂತ ಮಿನಿಸ್ಟರು ಕೂಡ ಸುಮ್ಮನೆ ಒಂದ್ ರೀತಿ ನಗ್ತಾರೆ ಏನಿದು ಅಂತ ಅನ್ಕೊಂಡು ಸೊ ಭಾಷಣ ಮಾಡ್ಲಿಕ್ಕೆ ಅಂತ ಬಂದಂತ ಸಾಗರು ಜರ್ನಲಿಸಮ್ ಅಂದ್ರೆ ಏನು ಜರ್ನಲಿಸಮ್ ನ ಎಥಿಕ್ಸ್ ಅಂದ್ರೆ ಏನೋ ಅಂತ ನೀಟಾಗಿ ವಿವರಿಸಿ ಹೇಳ್ತಾರೆ ಹಾಗೇನೆ ಈಗಿರುವಂತ ಜರ್ನಲಿಸಂ ಅಲ್ಲಿ ಮಿನಿಸ್ಟ್ರ್ ಹಾಗೆ ದುಡ್ಡು ಎರಡು ಸೇರ್ಕೊಂಡು ಪ್ರೆಷರ್ ಇಂದ ಯಾವ ರೀತಿ ಕರಪ್ಟ್ ಆಗ್ತಿದಾರೆ ಅನ್ನೋದನ್ನು ತಿಳಿಸ್ತಾರೆ ಹಾಗೇನೆ ನೀವು ಎಲ್ಲರೂ ಕೂಡ ನನ್ನನ್ನ ರೋಲ್ ಮಾಡ್ಲಾಗಿ ತಗೊಂಡಿದ್ದೀರಾ ಆದ್ರೆ ನಾನು ಕೂಡ ಇದೇ ರೀತಿ ತಪ್ಪುಗಳನ್ನ ಮಾಡಿದೀನಿ ಅಷ್ಟ್ ಮಾತ್ರ ಅಲ್ಲದೆ ನಿಜನ ಆಡಿಸಿ ಸುಳ್ಳುಗಳನ್ನೇ ಬರ್ದಿದೀನಿ ಈಗ ಬಂದಿರೋಂತ ನೇಮ್ ಫೇಮ್ ದುಡ್ಡು ಎಲ್ಲವೂ ಕೂಡ ಇದೇ ರೀತಿ ನನಗೆ ಬಂದಿರೋದು ಅಂತ ಹೇಳ್ಕೊಳ್ತಾರೆ ನಿಮ್ ಪ್ರಾಣ ಹೋದ್ರು ಸರಿ ನಿಜಾನ್ ಮಾತ್ರ ಹೇಳಿ ಆ ರೀತಿ ಏನಾದ್ರು ನಿಮ್ಗೆ ಗಡ್ಸಿಲ್ಲ ಅಂತಂದ್ರೆ ಜರ್ನಲಿಸ್ಟ್ ಬರಲೇಬೇಡಿ ಇಂಥ ಮಿನಿಸ್ಟ್ರುಗಳು ನಮಗೊಂದಲ್ಲ ಒಂದು ರೀತಿ ಸಿಗ್ತಾನೆ ಇರ್ತಾರೆ ಇವ್ರು ಮಾಡೋ ತಪ್ಪನಾಗಿರ್ಬೋದು ಇವ್ರ ಫ್ಯಾಮಿಲಿ ಅವ್ರು ಮಾಡೋ ತಪ್ಪನಾಗಿರ್ಬೋದು ಕೂಡ ನಾನೇ ಮುಚ್ಚಾಕಿರೋ ಅಷ್ಟು ಮಾತ್ರ ಅಲ್ಲದೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅವ್ನ ನಾನು ಎಷ್ಟು ಕ್ಯಾಂಪೈನ್ ಮಾಡಿದೆ ಅನ್ನೋದು ನನಗೆ ಗೊತ್ತಿದೆ ಕೂಡ ಮಾಡೋದಕ್ಕೆ ನಾನು ದುಡ್ಡಿಸ್ಕೊಂಡಿದ್ದೀನಿ ಅನ್ನೋದನ್ನ ಓಪನ್ ಆಗಿ ಹೇಳ್ತಾನೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಕೂತಿದ್ದಂತ ಮಿನಿಸ್ಟ್ರಿಗಂತೂ ಫುಲ್ ಆಫ್ ಬರ್ನಿಂಗು ಇದಾದ್ಮೇಲೆ ಸಾಗರ್ ಇದುವರೆಗೂ ಕೂಡ ಪ್ರತಿಯೊಬ್ಬರು ಭಾಷಣನೂ ಕೂಡ ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಡ್ತಾ ಇದ್ರಿ ಆದರೆ ಈ ಸಲ ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ನಾನು ಮಾಡುವಂಥ ಕೆಲಸದಿಂದ ಇಲ್ಲಿರೋಂಥ ಇಷ್ಟು ಜನರಲ್ಲಿ ಒಬ್ಬರಾದ್ರೂ ಬದಲಾಗೆ ಆಗ್ತೀರಾ ಅಂತ ಹೇಳಿದಂಥ ಸಾಗರು ಮೈಕ್ ಸ್ಟ್ಯಾಂಡ್ನ ತಗೊಂಡು ಮಿನಿಸ್ಟ್ರ್ ಹತ್ರ ಹೋಗ್ತಾರೆ ಹಾಗೆ ಈ ಕಡೆ ಇನ್ನೂ ಕೂಡ ಪ್ರಿಯಾನ ತಪಾಸ್ ಅಟ್ಟಾಡ್ತಾ ಇರೋದನ್ನ ತೋರಿಸ್ತಾರೆ ಕಷ್ಟಪಟ್ಟು ಪ್ರಿಯಾ ಕಾರ್ ಒಳಗಡೆ ಕುತ್ಕೊಂಡು ಸ್ಟಾರ್ಟ್ ಮಾಡೋಕೆ ಹೋಗ್ಬೇಕಾದ್ರೆ ಬಂದಂತ ತಪಾಸು ಕಾರ್ ಗ್ಲಾಸ್ನ ನ ಪ್ರಿಯಾ ಕುತ್ಕೆನ ಇಟ್ಕೊಳ್ತಾನೆ ಸೊ ರಿವರ್ಸ್ ತೆಗೆದಂಥ ಪ್ರಿಯಾ ಅಲ್ಲಿರುವಂತ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಾಗ ಅಲ್ಲೇ ಬಿದ್ದಂತ ತಪಾಸು ಮೇಲ್ಗಡೆ ಇದ್ದಂಥ ಲೈಟ್ ಕಂಬದ ವೈರ್ ನೀರೊಳಗೆ ಬಿದ್ದೋಗುತ್ತೆ ಸೊ ಕರೆಂಟ್ ಶಾಕ್ ಹೊಡಿಸ್ಕೊಂಡಂತ ತಪಾಸ ಅಲ್ಲೇ ಸತ್ತೋಗ್ತಾನೆ ಪ್ರಿಯಾ ಈಗ ಸೇಫ್ ಆಗಿದ್ದಾಳೆ ಹಾಗೆ ಈ ಕಡೆ ಆ ಒಂದು ಮೈಕ್ ಸ್ಟ್ಯಾಂಡ್ನ ಇಟ್ಕೊಂಡಂತ ಸಾಗರ್ ಮಿನಿಸ್ಟರ್ಗೆ ಅದರಿಂದ ಚುಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುವಾಗ್ಲೇನೆ ಅಲ್ಲಿಗೆ ಬಂದಂಥ ಕ್ರಾಂತಿ ಸಾಗರ್ನ ಶೂಟ್ ಮಾಡೋಕ್ಕೆ ಅಂತ ನೋಡುವಾಗ್ಲೇನೆ ಇಷ್ಟೋವರ್ಗು ಮೇಲ್ಗಡೆ ಇದ್ದಂಥ ಬೌಲು ಅಂದ್ರೆ ನೀರು ತುಂಬುತ್ತಿದ್ದಂಥ ಬೌಲು ಕ್ರಾಂತಿ ಕೈ ಮೇಲೆ ಬೀಳತ್ತೆ ಸೊ ಹಿಡಿದಂತ ಗನ್ನಿನ ಏಮ್ ಸಾಗರ್ ನ ಕಾಲಿಗೆ ಬೀಳತ್ತೆ ಸೊ ಇದರಿಂದ ಮಿನಿಸ್ಟರ್ ಕೂಡ ಸತ್ತೋಗ್ತಾನೆ ಸಾಗರ್ ಬದುಕ್ತಾನೆ ಈ ಸೀನ್ ಮಾತ್ರ ತುಂಬಾ ಎಕ್ಸೈಟಿಂಗ್ ಆಗಿರತ್ತೆ ಸೊ ಇದಾಗ್ತಿದಂಗೆನೆ ಸಾಗರ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಕ್ರಾಂತಿ ಬರುವಾಗ ಮಿನಿಸ್ಟರ್ ಕೈಲಿ ಇದೇಪರ್ ನೋಡ್ತಾಳೆ ಆ ಪೇಪರ್ ನಲ್ಲಿ ಆಲ್ರೆಡಿ ಮಿನಿಸ್ಟರ್ ನ ದಾರುಣ ಹತ್ಯೆ ಅಂತ ಇರತ್ತೆ ಸೀನ್ ಕಟ್ ಮಾಡಿದ್ರೆ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲೂ ಕೂಡ ಇದೇ ನ್ಯೂಸ್ ಓಡ್ತಾ ಇರತ್ತೆ ಆಗ್ಲೇನೆ ಚಂದ್ರಮೂರ್ತಿ ಮನೆಗೆ ಬಂದಂತ ಅವ್ರ ಮಗ ಸತ್ಯ ಅವರ ತಂದೆ ಮೊದ್ಲೊಂದು ಕೊಟ್ಟಿರ್ತಾರೆ ಅಂತ ಹೇಳಿ ಬಿಟ್ಟು ಸಾಗರ್ ಕೊಟ್ಟಂತ ಈಗ ಮನೆಗೆ ಬಂದಂಥವ್ರಿಗೆ ಜ್ಞಾನೋದಯ ಆಗಿರತ್ತೆ ಸಾಗರ್ ಕೊಟ್ಟಂತ ಪೆನ್ ಡಸ್ಟ್ಬಿನ್ ಗೆ ಹಾಕದಂತವರು ಅವ್ರ ತಾತನ ಪೆನ್ ತೆಗೆದು ಅವ್ರ ಕೋರ್ಟಿಗೆ ಹಾಕೊಳ್ತಾರೆ ಇದನ್ನ ನೋಡ್ದಂತ ಸತ್ಯನ ತಂದೆ ಚಂದ್ರಮೂರ್ತಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಸೊ ಅದೇ ಟೈಮ್ಗೆ ಚಂದ್ರಮೂರ್ತಿ ಅವ್ರ ಮೊಬೈಲ್ಗೆ ಫೋನ್ ಬರುತ್ತೆ ಸಂಪದ ಪತ್ರಿಕೆಯ ಓನರ್ ಅವರು ನನ್ನ ಪ್ರಕಾರ ಈ ಒಂದು ಕೆಲಸಕ್ಕೆ ಅಂದ್ರೆ ಚೀಫ್ ಎಡಿಟರ್ ಪೋಸ್ಟ್ ಗೆ ಚಂದ್ರಮೂರ್ತಿ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನ ಒಪ್ಕೊಳ್ಳೋದು ಬಿಡೋದು ಚಂದ್ರಮೂರ್ತಿ ಅವ್ರಿಗೆ ಬಿಟ್ಟಿರೋದು ಹಾಗೆಯೇ ಲೈಟ್ ಹೌಸ್ ಅಲ್ಲಿ ಇದ್ದಂತ ದೊಡ್ಡ ಪ್ರಿಂಟಿಂಗ್ ಮಿಷಿನ್ ಪೂರ್ತಿಯಾಗಿ ಹೊಡೆದು ಚೂರು ಚೂರಾಗಿ ಕೆಳಗೆ ಬಿದ್ದೋಗುತ್ತೆ ಈಗ ಮೇ ಬಿ ಸತ್ಯಮೂರ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೀನ್ ಕಟ್ ಮಾಡಿದ್ರೆ ಜೈಲಲ್ಲಿ ಇರುವಂತಹ ಸಾಗರ್ನ ತೋರಿಸ್ತಾರೆ ಸಾಗರ್ನ ನೋಡಕ್ಕೆ ಪ್ರಿಯ ಹಾಗೆಯೇ ಈಗ ಹುಟ್ಟಿರುವಂತಹ ಮಗು ಇಬ್ರು ಕೂಡ ಬಂದಿರ್ತಾರೆ ಮಗುನ ನೋಡಿದಂಥ ಸಾಗರ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆಯೇ ನಾನು ಲಾಯರ್ ಹತ್ರ ಮಾತಾಡಿದೀನಿ ಕೋರ್ಟ್ ನಲ್ಲಿ ಪೇಪರ್ ಆತ್ಮ ಅಂತೆಲ್ಲ ಹೇಳಿದ್ರೆ ನಂಬೋದಿಲ್ಲ ಅಂಜಲಿ ಡೆತ್ ಆಗಿದ್ರಿಂದ ನಿನ್ ಮೆಂಟಲ್ ಕಂಡೀಷನ್ ಅನ್ಸ್ಟೇಬಲ್ ಇದೆ ಅಂತ ಹೇಳಿ ಇನ್ಸಾನಿಟಿ ಗ್ರೌಂಡ್ಸ್ ಮೇಲೆ ಬೇಲ್ ಅಪ್ಲೈ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾಳೆ ಇದಕ್ಕೆ ತುಂಬಾ ದುಃಖದಲ್ಲಿದ್ದಂತ ಸಾಗರ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೇನೆ ಕ್ರಾಂತಿ ಹಾಗೆಯೇ ಅಯ್ಯರ್ ಕಮಿಷನರ್ನ ಇಬ್ಬರೂ ಕೂಡ ತೋರಿಸ್ತಾರೆ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಕ್ರಾಂತಿಗೆ ವೆಲ್ಡನ್ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಕ್ರಾಂತಿ ಈ ಕೇಸ್ನ ನನಗೆ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ನಮ್ಮ ಫ್ಯಾಮಿಲಿಗಾದಂಥ ಅನ್ಯಾಯನ ನನ್ನಿಂದನೇ ಕಂಡಿಡಿಯೋ ಆಗಾಯಿತು ಅಂತ ತಿಳಿಸ್ತಾರೆ ಸೊ ಮಾತೆಲ್ಲ ಮುಗಿದ ಮೇಲೆ ಕ್ರಾಂತಿಗೆ ಒಂದು ಫೈಲ್ ಕೊಟ್ಟು ನಮ್ಮಲ್ಲಿ ಹಲವಾರು ಅನ್ಸಾಲ್ಡ್ ಕೇಸ್ ಇದ್ದಾವೆ ಇದನ್ನೆಲ್ಲ ನೀನೇ ಕಂಡಿಡಿಬೇಕು ನಿನ್ಗೋಸ್ಕರ ಒಂದು ಟೀಮ್ ಕೂಡ ಕೊಡ್ತೀವಿ ಅಂತ ತಿಳಿಸ್ತಾರೆ ಸೊ ಇಲ್ಲಿಗೆ ದೂತ ವೆಬ್ ಸೀರೀಸ್ನ ಅಷ್ಟು ಎಪಿಸೋಡ್ಸ್ಗಳು ಮುಗಿದಿದೆ ಎಪಿಸೋಡ್ಸ್ಗಳ ಕೊನೆಯಲ್ಲಿ ನಿಮಗೆಷ್ಟು ಎಷ್ಟು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡು ತುಂಬಾ ಟೈಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆದವರು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇಂಥದ್ದೇ ಥ್ರಿಲ್ಲಿಂಗ್ ಆಗಿರೋ ವೆಬ್ ಸೀರೀಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಅಂತದ್ರ ಜೊತೆಗೆ ನಾನು ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್